ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎುಕೇಶನ್ ಯೂಟ್ಯೂಬ್ಲ್ ಐ ವಿಪಕ್ಷ ಇಂದೀಸ್ ಜಾಬ್ ಜಂಕ್ಷನ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌದು ದ ಆರ್ ಬಿ ರಿಕ್ರೂಟ್ಮೆಂಟ್ಸ್ ಸೊ ನಾವು ಹಿಂದಿನ ಎರಡು ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಕೇಂದ್ರ ಸರ್ಕಾರದ ಉದ್ಯೋಗಗಳು ಯಾವ್ಯಾವ ಇದೆ ಅಂತ ತಿಳ್ಕೊಂಡಿದ್ವಿ ಫಸ್ಟ್ ಯು ಪಿ ಎಸ್ಸಿಯಲ್ಲಿ ಏನಿದೆ ಅಂತ ತಿಳ್ಕೊಂಡಿದ್ವಿ ನೆಕ್ಸ್ಟ್ ಎಸ್ ಎಸ್ ಸಿ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರು ಯಾವ ಯಾವ್ಯಾವ ಎಕ್ಸಾಮ್ ನಡೆಸ್ತಾರೆ ಅದಕ್ಕಿರುವಂಥ ವಿದ್ಯಾರ್ಹತೆ ಏನು ಅದಕ್ಕಿರುವ ವಯೋಮಿತಿ ಏನು ಮತ್ತು ಪರೀಕ್ಷೆ ಹೇಗಿರುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರುವಂಥ ಸಿಲೆಬಸ್ ಪ್ರಿಪ್ರೇಷನ್ ಯಾ ಯಾವ ಥರ ಇರಬೇಕು ಅದ್ರ ಬಗ್ಗೆ ಎಲ್ಲ ಏನು ಮಾಡೋಣ ಅಂದರೆ ಒಂದು ಮಾಹಿತಿಯನ್ನು ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ಸೊ ಆರ್ ಆರ್ ಬಿ ಅವರು ಮೇಜರಾಗಿ ನಾಲ್ಕು ರಿಕ್ರೂಟ್ಮೆಂಟನ್ನ ಮಾಡ್ತಾರೆ ಯಾವುದಪ್ಪ ಅಂದರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಆಮೇಲೆ ಆರ್ ಆರ್ ಬಿ ಆರ್ ಆರ್ ಬಿ ಎಲ್ ಪಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆರ್ ಆರ್ ಬಿ ಗ್ರೂಪ್ ಡಿ ಆಮೇಲೆ ಆರ್ ಆರ್ ಬಿ ಜೈ ಇವು ನಾಲ್ಕು ಏನು ಹುದ್ದೆಗಳಿದೀವಲ್ಲ ಮೇ ಮೇಜರ್ ರಿಕ್ರೂಟ್ಮೆಂಟ್ ಮಾಡ್ತಾರೆ ಯಾರಿಂದ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಫಸ್ಟು ಎನ್ ಟಿ ಪಿ ಸಿ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಸೊ ಫಸ್ಟು ಎನ್ ಟಿ ಅಲ್ಲಿ ಏನಂದರೆ ಅದರಲ್ಲಿ ನಿಮಗೆ ಕೆಲವೊಂದಿಷ್ಟು ಹುದ್ದೆಗಳಿವೆ ಯಾವ್ಯಾವ ಹುದ್ದೆ ಇರುತ್ತೆ ನೀವು ಎನ್ ಟಿ ಪಿ ಸಿ ಸೆಲೆಕ್ಟ್ ಆದ್ರೆ ಅಂದರೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜೂನಿಯರ್ ಟೈಮ್ ಕೀಪರ್ ಟ್ರೇನ್ಸ್ ಕ್ಲರ್ಕ್ ಕಮರ್ಷಿಯಲ್ ಕಮರ್ಷಿಯಲ್ ಕಮ್ ಟಿಕೆ ಟಿಕೆಟ್ ಕ್ಲರ್ಕ್ ಟ್ರಾಫಿಕ್ ಅಸಿಸ್ಟೆಂಟ್ಸ್ ಗೂಡ್ಸ್ ಕಾರ್ಡ್ ಸೀನಿಯರ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಟೈಮ್ ಕೀಪರ್ ಕಮರ್ಷಿಯಲ್ ಅಪ್ರೆಂಟಿಸ್ ಆ್ಯಂಡ್ ಸ್ಟೇಷನ್ ಮಾಸ್ಟರ್ ಸೊ ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಏನಿದೆಯಲ್ಲ ಇದನ್ನು ನೀವು ಡಿಗ್ರಿ ಲೆವೆಲ್ಗೂ ಮಾಡ್ತಾರೆ ಮತ್ತು ಪಿ ಯು ಸಿ ಲೆವೆಲ್ಗೂ ಮಾಡ್ತಾರೆ ಸೊ ಇದರಲ್ಲಿ ಎರಡು ಕ್ಯಾಟಗರಿ ಇರ್ತೀವಿ ಒಂದು ಪಿ ಯು ಸಿ ಲೆವೆಲ್ಗೆ ಇನ್ನೊಂದು ಡಿಗ್ರಿ ಲೆವೆಲ್ಗೆ ಫಸ್ಟು ಪಿ ಯು ಸಿ ಲೆವೆಲ್ಗೆ ಯಾವ್ಯಾವ ಹುದ್ದೆಗಳಿವೆ ಅಂದರೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದೆ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದೆ ಜೂನಿಯರ್ ಟೈಮ್ ಕೀಪರ್ ಇದೆ ಟ್ರೇನ್ಸ್ ಕ್ಲರ್ಕ್ ಇದೆ ಕಮರ್ಷಿಯಲ್ ಕಮರ್ಷಿಯಲ್ ಕಮ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇದೆ ಸೊ ಈ ಐದು ಹುದ್ದೆಗಳೇನೆಂದರೆ ಪಿ ಯು ಸಿ ಎಜುಕೇಷನ್ ಮೇಲೆ ಇರುತ್ತೆ ಸೊ ನೀವು ಇಲ್ಲೇನೆಂದರೆ ಜಸ್ಟು ಪಿ ಯು ಸಿ ಮಾಡಿರಬೇಕು ಇಲ್ಲಿ ನಿಮಗೆ ವಯೋಮಿತಿ ಎಷ್ಟಿರುತ್ತಪ್ಪ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇರುತ್ತೆ ಇಲ್ಲಿ ನೋಡಿ ಫಸ್ಟು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟಿಗೆ ನಿಮಗೆ ಎರಡನೇ ಲೆವೆಲ್ ಪೇ ಮಾಡ್ತಾರೆ ಅಂದರೆ ನಿಮ್ಮ ಸಂಬಳ ಪ್ರತಿ ತಿಂಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದೇ ಅಕೌಂಟ್ಸ್ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಕೂಡ ನೀವು ಎರಡನೇ ಲೆವೆಲ್ ಉದ್ಯೋಗದಾರರಾಗಿರ್ತೀರಿ ಅಲ್ಲಿ ಕೂಡ ನಿಮಗೆ ತಿಂಗಳ ಸಂಬಳ ಎಷ್ಟು ಬರುತ್ತೆ ಅಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಬರುತ್ತೆ ಅದೇ ಥರನಾಗಿ ಜೂನಿಯರ್ ಟೈಮ್ ಕೀಪರಲ್ಲಿ ಕೂಡ ನಿಮಗೆ ಸೆಕೆಂಡ್ ಲೆವೆಲ್ ಜಾಬ್ ಆಗಿರುತ್ತೆ ಇಲ್ಲಿ ಕೂಡ ನಿಮ್ಗೆ ಏನಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಬರುತ್ತೆ ಅದೇ ಥರನಾಗಿ ಟ್ರೇನ್ಸ್ ಕ್ಲಬ್ ಕ್ಲರ್ಕ್ ಇಲ್ಲಿ ಕಮರ್ಷಿಯಲ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇದೆಯಲ್ಲ ಇದು ಮೂರನೇ ಲೆವೆಲ್ ಉದ್ಯೋಗ ಉದ್ಯೋಗ ಆಗಿರುತ್ತೆ ಇಲ್ಲಿ ನಿಮ್ಗೆ ಏನಂದರೆ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾರೆ ಇವೆಲ್ಲ ಏನಪ್ಪ ಅಂದರೆ ಪಿ ಯು ಸಿ ಬೇಸ್ಡ್ ಎಜುಕೇಷನ್ ಮೇಲೆ ಈಗ ಡಿಗ್ರಿ ಬೇಸ್ಡ್ ಎಜುಕೇಷನ್ ಮೇಲೆ ಎಷ್ಟು ಹುದ್ದೆಗಳಿವೆ ಅಂದರೆ ಟ್ರಾಫಿಕ್ ಅಸಿಸ್ಟೆಂಟ್ ಗೂಡ್ಸ್ ಕಾರ್ಡ್ ಸೀನಿಯರ್ ಕಮಿಷಲ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಆಮೇಲೆ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಟೈಮ್ ಕೀಪರ್ ಕಮರ್ಷಿಯಲ್ ಅಪ್ರೆಂಟಿಸ್ ಮತ್ತು ಸ್ಟೇಷನ್ ಮಾಸ್ಟರ್ ಈ ಹುದ್ದೆಗಳೇನಿವೆ ಅಂದರೆ ನಿಮಗೆ ಡಿಗ್ರಿ ಮೇಲೆ ಇರುತ್ತೆ ಇಲ್ಲಿ ನಿಮ್ಮ ಎಜು ವಿದ್ಯಾರ್ಥಿ ಏನಂದ್ರೆ ಜಸ್ಟ್ ಒಂದು ಡಿಗ್ರಿ ಪಾಸ್ ಆಗಿದ್ದರೆ ಸಾಕು ಈ ಹುದ್ದೆಗಳ ಅಪ್ಲೈ ಮಾಡ್ಬೋದು ಇಲ್ಲಿ ನಿಮಗೆ ವಯೋಮಿತಿ ನೋಡ್ರಿ ಎಷ್ಟಿರುತ್ತೆ ಅಂದರೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ಇರುತ್ತೆ ಫಸ್ಟು ಟ್ರಾಫಿಕ್ ಅಸಿಸ್ಟೆಂಟಲ್ಲಿ ನಿಮಗೆ ಫೋರ್ತ್ ಲೆವೆಲ್ ಇರುತ್ತೆ ಇಲ್ಲಿ ನಿಮಗೆ ಸಂಬಳ ಎಷ್ಟಿರುತ್ತೆ ಅಂದರೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇರುತ್ತೆ ಗೂಡ್ಸ್ ಕಾರ್ಡು ಆಮೇಲೆ ಸೀನಿಯರ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕು ಸೀನಿಯರ್ ಕ್ಲರ್ಕ್ ಕಮ್ ಇವೆಲ್ಲ ಏನಂದರೆ ಐದನೇ ಫಿಫ್ತ್ ಲೆವೆಲ್ ಇರುತ್ತೆ ಇಲ್ಲಿ ನಿಮಗೇನೆಂದರೆ ಪ್ರತಿ ತಿಂಗಳು ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿಂದ ಸಂಬಳ ಕೊಡ್ತಾರೆ ಅದೇ ಥರನಾಗಿ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು ಜೂನಿಯರ್ ಟೈಮ್ ಕೀಪರ್ ಇವು ಕೂಡ ಏನಂದರೆ ಐದನೇ ಲೆವೆಲ್ ಹುದ್ದೆ ಆಗಿರುತ್ತೆ ಇಲ್ಲಿ ಕೂಡ ನಿಮಗೆ ಏನಂದರೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಸಂಬಳ ಕೊಡ್ತಾರೆ ಕಮರ್ಷಿಯಲ್ ಅಪ್ರೆಂಟಿಸ್ ಮತ್ತು ಸ್ಟೇಷನ್ ಮಾಸ್ಟರ್ ಇರೋದಲ್ಲ ಇದು ಸಿಕ್ಸ್ತ್ ಲೆವೆಲ್ ಇರುತ್ತೆ ಅಂದರೆ ಲೆವೆಲ್ ಸಿಕ್ಸ್ತಿಂದ ಸೆವೆಂತ್ ಪೇ ಕಮಿಷನ್ ಇರುತ್ತೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂದರೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಸ್ಯಾಲ್ರಿ ಸಿಗುತ್ತೆ ಆಮೇಲೆ ಇಲ್ಲಿ ಎಕ್ಸಾಮಿನೇಷನ್ ಯಾವ ಥರ ನಡೆಸ್ತಾರೆ ಅಂದರೆ ಇಲ್ಲಿ ನಿಮಗೆ ಫಸ್ಟ್ ಸ್ಟೇಜು ಮತ್ತು ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಇರುತ್ತೆ ಅದಾದಮೇಲೆ ಒಂದು ಟೈಪಿಂಗ್ಸ್ ಟೆಸ್ಟ್ ಇರುತ್ತೆ ಅಂದರೆ ಯಾರು ಪಿ ಯು ಸಿ ಮೇಲೆ ಹುದ್ದೆಗಳಿಗೆ ಹೋಗ್ತಿರಲ್ಲ ಅವ್ರಿಗೊಂದು ಟೈಪಿಂಗ್ ಟೆಸ್ಟ್ ಇರುತ್ತೆ ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಫಸ್ಟ್ ಸ್ಟೇಜ್ ಎಕ್ಸಾಮಿನೇಷನಲ್ಲಿ ಏನಿರುತ್ತೆ ನೋಡಿರಿ ಫಸ್ಟ್ ಸ್ಟೇಜ್ ಎಕ್ಸಾಮಿನೇಷನಲ್ಲಿ ಮೂರು ಸೆಕ್ಷನ್ ಇರುತ್ತೆ ಫಸ್ಟ್ ಬಂದು ಮ್ಯಾಥಮೆಟಿಕ್ಸು ಜ ಸೆಕೆಂಡ್ ಬಂದರು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಥರ್ಡ್ ಬಂದು ಜನರಲ್ ಅವೇರ್ನೆಸ್ ಸೊ ಇಲ್ಲಿ ನಿಮಗೆ ಮ್ಯಾಥಮೆಟಿಕ್ಸಿಂದ ಮೂವತ್ತು ಮಾರ್ಕ್ಸ್ ಇರುತ್ತೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಂದ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ಅದೇ ಥರನಾಗಿ ಜನರಲ್ ಅವೇರ್ನೆಸ್ಸಿಂದ ನಲವತ್ತು ಮಾರ್ಕ್ಸ್ ಇರುತ್ತೆ ಟೋಟಲ್ ಟೈಮ್ ನಿಮ್ಗೆ ಎಷ್ಟು ಕೊಟ್ಟಿರ್ತಾರೆ ಅಂದರೆ ತೊಂಬತ್ತು ನಿಮಿಷ ಕೊಟ್ಟಿರ್ತಾರೆ ಯಾರು ಫಸ್ಟ್ ಸ್ಟೇಜ್ ಕ್ವಾಲಿಫೈ ಆಗ್ತಾರಲ್ಲ ಅಂಥವ್ರಿಗೆ ಮಾತ್ರ ಏನಂದರೆ ಸೆಕೆಂಡ್ ಸ್ಟೇಜ್ ಕ್ವಾಲಿಫೈ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಕರೀತಾರೆ ಸೊ ಸೆಕೆಂಡ್ ಸ್ಟೇಜಲ್ಲಿ ಕೂಡ ನಿಮ್ಗೆ ಏನಂದರೆ ಸಿಲೆಬಸ್ ಸೇಮ್ ಇರುತ್ತೆ ಬಟ್ ಏನಪ್ಪಾ ಅಂದರೆ ಮಾರ್ಕ್ಸ್ ಚೇಂಜ್ ಮಾಡಿರ್ತಾರೆ ಇಲ್ಲಿ ಮ್ಯಾಥಮೆಟಿಕ್ಸ್ಗೆ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ಮತ್ತು ಜನರಲ್ ಅವೇರ್ನೆಸ್ಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಇಲ್ಲಿ ಕೂಡ ಸಮಯ ಎಷ್ಟಿರುತ್ತೆ ಅಂದರೆ ತೊಂಬತ್ತು ನಿಮಿಷ ಇರ್ತದೆ ಇದಾದ ಮೇಲೆ ಏನಂದರೆ ಟೈಪಿಂಗ್ ಟೆಸ್ಟ್ ಇರುತ್ತೆ ಸೊ ಆ ಟೈಪಿಂಗ್ ಟೆಸ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ದ ಎಕ್ಸಾಮಿನೇಷನ್ ಡ್ಯೂರೇಷನ್ ವಿಲ್ ಬಿ ಆಫ್ ಒನ್ ಟ್ವೆಂಟಿ ಮಿನಿಟ್ಸ್ ಫಾರ್ ದ ಎಲಿಜಿಬಲ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ ಅಕಂಪೈಡ್ ಬೈ ಸ್ಕ್ರೈಬ್ ಸೊ ಇಲ್ಲೇನಂದರೆ ಯಾರು ವಿಕಲಚೇತನರಿದ್ದಿರಲ್ಲ ಅಂಥವ್ರಿಗೆ ಏನಂದರೆ ನೂರಿಪ್ಪತ್ತು ನಿಮಿಷ ಇರುತ್ತೆ ಅದೇ ಥರನೇ ನಾರ್ಮಲ್ ಕ್ಯಾಂಡಿಡೇಟ್ಸ್ಗೆ ತೊಂಬತ್ತು ನಿಮಿಷ ಇರುತ್ತೆ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಆ್ಯಂಡ್ ಒನ್ ತರ್ಡ್ ಆಫ್ ದ ಮಾರ್ಕ್ಸ್ ಶಾಲ್ ಬಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್ ಸೊ ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದರೆ ಒನ್ ತರ್ಡ್ ಆಫ್ ದ ಮಾರ್ಕ್ಸ್ ಅಲೋಟೆಡ್ ಸೊ ಪ್ರತಿ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತಲ್ಲ ಅದ್ರದ್ದು ಒನ್ ತರ್ಡನ್ನ ನಿಮಗೆ ನೆಗೆಟಿವ್ ಮಾರ್ಕಾಗಿ ಕಟ್ ಮಾಡ್ತಾರೆ ಸೊ ಟೈಪ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ನೋಡಿರಿ ಇದರಲ್ಲಿ ಏನಿರುತ್ತೆ ಅಂತ ಫಾರ್ ಆಲ್ ದ ಪೋಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಟೈಮ್ ಕೀಪರ್ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಆ್ಯಂಡ್ ಜೂನಿಯರ್ ಟೈಮ್ ಕೀಪರ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಆಫ್ ಕ್ವಾಲಿಫೈಯಿಂಗ್ ನೇಚರ್ ಸೊ ಈ ಎಕ್ಸಾಮ್ಸ್ ಏನಿದೆಯಲ್ಲ ಜಸ್ಟ್ ಪಿ ಯು ಸಿ ಪಾಸ್ ಆದೋರ್ಗಿರುತ್ತೆ ಸೊ ಈ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಹುದ್ದೆಗಳಿಗಿರುತ್ತಪ್ಪ ಅಂದರೆ ಇದು ಟೈಪಿಂಗ್ ಟೆಸ್ಟು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು ಸೀನಿಯರ್ ಟೈಮ್ ಕೀಪರ್ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಅಕೌಂಟ್ಸ್ ಕ್ಲರ್ಕ್ ಈ ಹುದ್ದೆಗಳಿಗೇನೆಂದರೆ ನಿಮಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ ಎಷ್ಟು ವರ್ಡ್ಸ್ನ ನೀವು ಟೈಪ್ ಮಾಡಬೇಕಂದ್ರೆ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀರಂದರೆ ನೀವು ಮೂವತ್ತು ವರ್ಡ್ಸನ್ನ ಟೈಪ್ ಮಾಡಬೇಕಾಗತ್ತೆ ಅದೇ ಥರ ನೀವು ಹಿಂದಿಯಲ್ಲಿ ಟೈಪ್ ಮಾಡ್ತೀರಂದರೆ ಇಪ್ಪತ್ತೈದು ವರ್ಡ್ಸ್ನ ಪರ್ ಮಿನಿಟಿಗೆ ಟೈಪ್ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಪ್ಪ ಅಂದರೆ ನೀವು ಟೈಪ್ ಮಾಡಿದಾಗ ಯಾವುದೇ ಥರನಾಗಿ ಎಡಿಟಿಂಗ್ ಟೂಲ್ಸ್ನ ಯೂಸ್ ಮಾಡಲ್ಲ ಆಮೇಲೆ ಸ್ಪೆಲ್ಲಿಂಗ್ನ ಕರೆಕ್ಟ್ ಕರೆಕ್ಷನ್ ಮಾಡೋಂಗಿಲ್ಲ ಸೊ ಒಂದು ಸರಿ ನೀವು ಟೈಪ್ ಮಾಡಿದ್ನೇ ಫೈನಲ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ನೀವು ಟೈಪಿಂಗ್ ಮಾಡ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಸೆಂಟೆನ್ಸು ನೀಟಾಗಿ ಫಾರ್ಮ್ ಆಗಿರಬೇಕು ಜೊತೆಗೆ ಸ್ಪೆಲ್ಲಿಂಗು ಕರೆಕ್ಟ್ ಇರಬೇಕು ವಿಥೌಟ್ ಎಡಿಟಿಂಗ್ ಇರಬೇಕು ಹಾಗಾಗಿ ಏನಂದರೆ ಟೈಪಿಂಗ್ ಟೆಸ್ಟು ಇದರಲ್ಲಿ ತುಂಬ ಇಂಪಾರ್ಟೆಂಟು ಸೊ ಇದು ಯಾವುದಕ್ಕೆ ಅಂದರೆ ಆರ್ ಆರ್ ಬಿ ಎನ್ ಟಿ ಪಿ ಸಿಗೆ ಸೊ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಆರ್ ಆರ್ ಬಿ ಎ ಎಲ್ ಪಿ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಆರ್ ಆರ್ ಬಿ ಎ ಎಲ್ ಪಿ ಎಕ್ಸಾಮ್ನಲ್ಲಿ ವಯೋಮಿತಿ ಎಷ್ಟಿರುತ್ತೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಇರುತ್ತೆ ಇಲ್ಲಿ ಸ್ಕೇಲ್ ಆಫ್ ಪೇ ಲೆವೆಲ್ ಎಷ್ಟಿರುತ್ತೆ ಅಂದರೆ ರುಪೀಸ್ ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಪ್ಲಸ್ ಅದರ್ ಅಲೌನ್ಸಸ್ ಅಂದರೆ ಇದು ಏನಂದರೆ ಸೆಕೆಂಡ್ ಲೆವೆಲ್ ಜಾಬ್ ಆಗಿದೆ ಅಂದರೆ ಸೆಕೆಂಡ್ ಸ್ಕೇಲ್ ಜಾಬ್ ಆಗಿದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಂದ್ರೆ ಮ್ಯಾಟ್ರಿಕ್ಯುಲೇಷನ್ ಆರ್ ಟುವೆಲ್ತ್ ಪ್ಲಸ್ ಐ ಟಿ ಐ ಸೊ ಇಲ್ಲಿ ನೋಡಿರಿ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಮಾಡಿರಬೇಕು ಅಥವಾ ಪಿ ಯು ಸಿ ಪ್ಲಸ್ ಐ ಟಿ ಐ ಮಾಡಿರಬೇಕು ಅಂಥವ್ರಿಗೆ ಮಾತ್ರ ಏನಂದರೆ ಅಪ್ಲಿಕೇಬಲ್ ಆಗ್ತೀರಾ ಟ್ವೆಲ್ ಪ್ಲಸ್ ಅಪ್ರೆಂಟೀಸ್ ನೀವು ಪಿ ಯು ಸಿ ಮಾಡಿದ ಮೇಲೆ ಅಪ್ರೆಂಟೀಸ್ ಮಾಡಿದರೂ ನಿಮಗೆ ಅಪ್ಲೈ ಆಗುತ್ತೆ ಡಿಪ್ಲೊಮೊ ಆರ್ ಬಿ ಇನ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಆಕ್ಟೋಮೊಬೈಲ್ ಸೊ ನೀವು ಡಿಪ್ಲೊಮಾ ಅಥವಾ ಬಿಇಿನ ಯಾವ ಕೋರ್ಸಲ್ಲಿ ಮಾಡಿರಬೇಕಂದ್ರೆ ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರಬೇಕು ಇಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಬೇಕು ಇಲ್ಲ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿರಬೇಕು ಇಲ್ಲ ಆಟೋಮೊಬೈಲ್ ಇಂಜಿನಿಯರ್ ಆಗಿರಬೇಕು ಈ ನಾಲ್ಕು ಬ್ರಾಂಚಿಗೆ ಮಾತ್ರ ಏನಂದರೆ ಎ ಎಲ್ ಪಿ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇದೆ ಬಿಟ್ಟು ಬೇರೆ ಯಾವ ಬ್ರಾಂಚಿಂದ ಅವ್ರು ಕನ್ಸಿಡರ್ ಮಾಡಲ್ಲ ಸೊ ಇಲ್ಲಿ ನೋಡ್ರಿ ನೀವು ಎಸ್ ಎಲ್ ಸಿ ಆರು ಮಾಡಿರಬೇಕು ಪಿ ಯು ಸಿ ಮಾಡಿರಬೇಕು ಜೊತೆಗೆ ಏನಂದರೆ ಐ ಟಿ ಐ ಇದ್ದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಎಷ್ಟಿರುತ್ತೆ ದೇರ್ ಶಾಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ಇನ್ಕರೆಕ್ಟ್ ಆನ್ಸರ್ ಇನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಆಫ್ ಸಿ ಬಿ ಟಿ ಒನ್ ತರ್ಡ್ ಆಫ್ ದ ಮಾರ್ಕ್ಸ್ ಅಲೋಟೆಡ್ ಫಾರ್ ಈಚ್ ಕ್ವಶನ್ಸ್ ಶ್ಯಾಲ್ ಬಿ ಡಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್ ದೇರ್ ಶಾಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಫಾರ್ ದ ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಸೊ ಇಲ್ಲೇನಿರುತ್ತೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಫಸ್ಟು ಮತ್ತು ಸೆಕೆಂಡ್ ಸೈಜ್ ಸಿ ಬಿ ಟಿಯಲ್ಲಿ ಆಮೇಲೆ ಏನಂದರೆ ಎಷ್ಟು ಕಟ್ ಮಾಡ್ತಾರೆ ಅಂದರೆ ಸೇಮ್ ಆ್ಯಸ್ ಯೂಜುವಲ್ ಆರ್ ಬಿ ಎನ್ ಟಿ ಪಿ ಸಿ ಎಲ್ ಕಟ್ ಮಾಡ್ದಂಗೆ ಇಲ್ಲಿ ಕೂಡ ಒನ್ ತರ್ಡ್ ಮಾರ್ಕ್ಸ್ನ ಕಟ್ ಮಾಡ್ತಾರೆ ನೀವು ಯಾವುದೇ ಕ್ವಶನ್ನ ಬ್ಲ್ಯಾಂಕ್ ಆಗಿಬಿಟ್ರೆ ಅದನ್ನ ಅವ್ರು ಏನಂದರೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಲ್ಲ ಅದೇ ಥರನಾಗಿ ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟಿಗೆ ಯಾವುದೇ ಥರದಂಥ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಸೊ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಎಲ್ಲಿ ಏನಿರುತ್ತೆ ನೋಡಿರಿ ಫಸ್ಟ್ ಸ್ಟೇಜ್ ಸಿ ಬಿ ಟಿಯಲ್ಲಿ ಇಲ್ಲಿ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಮುಂಚೆ ಆರ್ ಬಿ ಎನ್ ಟಿ ಪಿ ಸಿಯಲ್ಲಿ ಮೂರು ಸಬ್ಜೆಕ್ಟ್ ಇತ್ತು ಇಲ್ಲಿ ಏನಂದರೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡಿದ್ದಾರೆ ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಜನರಲ್ ಸೈನ್ಸ್ ಮತ್ತು ಜನರಲ್ ಅವೇರ್ನೆಸ್ ಆ್ಯಂಡ್ ಕ ಕರೆಂಟ್ ಅಫೇರ್ಸ್ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ನಿಮಗೆ ಇಂದ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇಂದ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಜನರಲ್ ಸೈನ್ಸಿಂದ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸಿಂದ ಹತ್ತು ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಆಗಿ ಎಷ್ಟು ನಿಮಿಷ ಕೊಡ್ತಾರೆ ನಿಮಗೆ ಎಕ್ಸಾಮ್ ಬರೋಕ್ಕಂದರೆ ಅರವತ್ತು ನಿಮಿಷ ಕೊಡ್ತಾರೆ ಅದೇ ಥರನಾಗಿ ಸೆಕೆಂಡ್ ಸ್ಟೇಜ್ ಆಫ್ ಡಿ ಸಿ ಬಿ ಟೆನ್ ಏನು ಮಾಡ್ತಾರೆ ಅಂದರೆ ಪಾರ್ಟ್ ಎ ಮತ್ತು ಪಾರ್ಟ್ ಪಿಯಾಗಿ ಕಂಡು ಕಂಡಕ್ಟ್ ಮಾಡ್ತಾರೆ ಪಾರ್ಟ್ ಎಲ್ಲಿ ಅಂದರೆ ಜನರಲ್ ಎಕ್ಸಾಮಿನೇಷನ್ ಇರುತ್ತೆ ಪಾರ್ಟ್ ಬಿ ಅಂದರೆ ನಿಮ್ಮ ರೆಲೆವೆಂಟೆಡ್ ಟ್ರೇಡ್ ಹ್ಯಾಂಗೆ ಯಾವ ಥರಪ್ಪ ಅಂದರೆ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರೆ ಮೆಕ್ಯಾನಿಕಲ್ ಇಂಜಿನಿಯರ್ ಪರೀಕ್ಷೆ ತೊಗೋಬೇಕು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಪರೀಕ್ಷೆ ತೊಗೋಬೇಕು ಆ ಥರನಾಗ ಏನಂದರೆ ಪಾರ್ಟ್ ಬಿನ ಕಂಡಕ್ಟ್ ಮಾಡ್ತಾರೆ ಸೊ ಪಾರ್ಟ್ ಎಲ್ಲಿ ಎಷ್ಟು ಸಬ್ಜೆಕ್ಟ್ ಇರುತ್ತೆ ಅಂದರೆ ಇಲ್ಲಿ ಕೂಡ ಸೇಮ್ ನಾಲ್ಕೇ ಸಬ್ಜೆಕ್ಟ್ ಇರುತ್ತೆ ಯಾವುದಪ್ಪ ಅಂದರೆ ಮ್ಯಾಥಮೆಟಿಕ್ಸ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಸೊ ಇವು ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಸೊ ಇಲ್ಲಿ ಮ್ಯಾಥಮೆಟಿಕ್ಸು ಮತ್ತು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಂದ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಜನರಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಿಂದ ನಲವತ್ತು ಮಾರ್ಕ್ಸ್ ಬರುತ್ತೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸಿಂದ ಹತ್ತು ಮಾರ್ಕ್ಸ್ ಬರುತ್ತೆ ಇಲ್ಲಿ ಕೂಡ ನಿಮಗೆ ಎಷ್ಟು ನೈಮ್ ಟೈಮ್ ಅಂದರೆ ಸಿಕ್ಸ್ಟಿ ಮಿನಿಟ್ಸ್ ಇರುತ್ತೆ ಸೊ ಸೆಕೆಂಡ್ ಸ್ಟೇಜ್ ಆಫ್ ಸಿ ಬಿ ಟಿಯಲ್ಲಿ ಅಂದರೆ ಮೊದಲೇ ಹೇಳ್ದಂಗೆ ಇಲ್ಲಿ ಏನಂದರೆ ಇದು ನಿಮಗೆ ಟ್ರೇಡ್ ಪರೀಕ್ಷೆ ಇರುತ್ತೆ ಯಾವ ಹುದ್ದೆಗೆ ನೀವು ಅಪ್ಲೈ ಮಾಡಿರ್ತೀರ ಈ ಎಕ್ಸಾಂಪಲ್ ಮೆಕ್ಯಾನಿಕಲ್ ಇಂಜಿನಿಯರಿಂದ ಅಪ್ಲೈ ಮಾಡಿದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಲೇಟೆಡ್ ಟ್ರೇಡ್ ಪರೀಕ್ಷೆ ನೀವು ಬರೀಬೇಕಾಗುತ್ತೆ ಸೊ ಇದೇನಂದ್ರೆ ಕ್ವಾಲಿಫೈ ನೇಚರ್ ಇರುತ್ತೆ ಇಲ್ಲಿ ಯಾವುದೇ ಥರನಾಗಿ ಮೆರಿಟಿಗೆ ಕನ್ಸಿಡರ್ ಮಾಡಲ್ಲ ಸೊ ಇದು ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ ಅರವತ್ತು ನಿಮಿಷ ಇರುತ್ತೆ ಎಷ್ಟು ಕ್ವಶನ್ಸ್ ಕೇಳಿರ್ತಾರೆ ಅಂದರೆ ಸೆವೆಂಟಿ ಫೈವ್ ಕ್ವಶನ್ಸ್ ಕೇಳಿರ್ತಾರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಅಂದರೆ ತರ್ಟಿ ಫೈವ್ ಪರ್ಸೆಂಟೇಜ್ ಕ್ವಾಲಿಫೈ ಮಾರ್ಕ್ಸ್ ಇರುತ್ತೆ ದಿಸ್ ಪಾರ್ಟ್ ಈಸ್ ಆಫ್ ಕ್ವಾಲಿಫೈಯಿಂಗ್ ನೇಚರ್ ಆ್ಯಂಡ್ ಶಾಲ್ ಹ್ಯಾವ್ ಕ್ವಶನ್ಸ್ ಫ್ರಮ್ ದ ಟ್ರೇಡ್ ಸಿಲೆಬಸ್ ಪ್ರಿಸ್ಕ್ರೈಬ್ ಬೈ ದ ಡೈರೆಕ್ಟರ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಸೊ ಇದು ಟ್ರೇಡ್ ಸಿಲೆಬಸ್ ಯಾರು ಇದು ಮಾಡಿರ್ತಾರಪ್ಪ ಅಂದರೆ ಯಾರು ಕೊಟ್ಟಿರ್ತಾರೆ ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗಿಂದ ಏನು ಟ್ರೇಡ್ ಸಿಲೆಬಸ್ ಇರುತ್ತಲ್ಲ ಅದ್ರ ಮೇಲಿಂದ ಕ್ವಶನ್ಸ್ ತೆಗಿತಾರೆ ಕ್ಯಾಂಡಿಡೇಟ್ಸ್ ವಿತ್ ಐ ಟಿ ಐ ಆರ್ ಟ್ರೇಡ್ ಅಪ್ರೆಂಟೀಸ್ ಕ್ವಾಲಿಫಿಕೇಷನ್ ವಿಲ್ ಬಿ ರಿಕ್ವೈರ್ಡ್ ಟು ಅಪಿಯರ್ ಇನ್ ದ ಸೆಕ್ಷನ್ ಹ್ಯಾವಿಂಗ್ ದ ಕ್ವಶನ್ಸ್ ಫ್ರಮ್ ದ ರೆಲವೆಂಟ್ ಟ್ರೇಡ್ ಸೊ ಯಾರು ಐ ಟಿ ಐ ಮತ್ತು ಅಪ್ರೆಂಟೀಸ್ನ ಮಾಡಿರ್ತಾರಲ್ಲ ಅವ್ರಿಗೇನಂದರೆ ಅವ್ರು ಯಾವುದ್ರ ಮೇಲೆ ಐ ಟಿ ಐ ಮಾಡಿರ್ತಾರಲ್ಲ ಆ ಟ್ರೇಡ್ ಮೇಲೆ ಏನಂದರೆ ಪರೀಕ್ಷೆ ತೊಗೋಬೇಕು ಈ ಎಕ್ಸಾಂಪಲ್ ನೀವು ಪಿಟ್ರ್ ಸೆಕ್ಷನ್ ಮೇಲೆ ಏನಾದರೂ ಐ ಟಿ ಐ ಮಾಡಿದರೆ ಫಿಟ್ರ್ ಮೇಲೆ ಮಾಡಬೇಕು ಎಲೆಕ್ಟ್ರಿಷಿಯನ್ ಮಾಡಿದರೆ ಎಲೆಕ್ಟ್ರಿಷಿಯನ್ ಮೇಲೇ ಏನಂದರೆ ಎಕ್ಸಾಮ್ನ ಬರಿಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಯಾವ್ಯಾವ ಟ್ರೇಡ್ ಇದೆ ಅದಕ್ಕೆ ರಿಲೇಟೆಡ್ ಯಾವ್ಯಾವ ಎಕ್ಸಾಮ್ ಇದೆ ಅಂತ ಸೊ ಇಫ್ ಯು ಆರ್ ಫ್ರಮ್ ಎ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಕಂಬೈಂಡ್ ಆಫ್ ವೇರಿಯಸ್ ಸ್ಟ್ರೀಮ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಸೊ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ರಿಲೇಟೆಡ್ ಯಾವುದೇ ಸಬ್ಜೆಕ್ಟ್ ತೊಗೊಂಡಿದ್ರು ನಿಮ್ಗೆ ಯಾವ್ಯಾವ ವೃತ್ತಿ ಪರೀಕ್ಷೆ ಇರುತ್ತೆಂದರೆ ಎಲೆಕ್ಟ್ರಿಷಿಯನ್ ಇನ್ಸ್ಟ್ರುಮೆಂಟ್ ಮೆಕ್ಯಾನಿಕಲ್ ವೈರ್ ಮ್ಯಾನ್ ವೈಂಡರ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಸೊ ಇವು ನಾಲ್ಕು ಎಕ್ಸಾಮ್ಸ್ ಇರುತ್ತೆ ನೀವೇನಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬ್ರ್ಯಾಂಚಿಂದ ಬಂದಿದ್ದರೆ ಅದೇ ಥರನಾಗಿ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಬೈಂಡ್ ವೇರಿಯಸ್ ಸ್ಟ್ರೀಮ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂದರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಮತ್ತು ಅದರ ಯಾವ್ಯಾವ ಬ್ರಾಂಚ್ ಇದೆಯಲ್ಲ ಅದ್ರ ಜೊತೆ ನೀವೇನಾದರೂ ಅಪ್ಲೈ ಮಾಡಿದರೆ ಅಲ್ಲಿ ನಿಮ್ಗೆ ಯಾವ ಎಕ್ಸಾಮ್ ಬರೀಬೇಕಾಗುತ್ತಂದರೆ ಯಾವ ವೃತ್ತಿ ಪರೀಕ್ಷೆ ಬರೀಬೇಕಾಗುತ್ತಂದರೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಮೆಕ್ಯಾನಿಕ್ ರೇಡಿಯೋ ಆ್ಯಂಡ್ ಟಿ ವಿ ಸೊ ಈ ವೃತ್ತಿ ಪರೀಕ್ಷೆನ ನೀವು ಬರೀಬೇಕಾಗತ್ತೆ ಅದೇ ಥರನಾಗಿ ನೀವೇನಾದರೂ ಮೆಕ್ಯಾನಿಕಲ್ ಇಂಜಿನಿಯರ್ ರಿಲೇಟೆಡ್ ಬ್ರ್ಯಾಂಚಿಗೆ ಅಪ್ಲೈ ಮಾಡಿದರೆ ಇಲ್ಲಿ ಯಾವ ವೃತ್ತಿ ಪರೀಕ್ಷೆ ಬರೀಬೇಕಪ್ಪ ಅಂದರೆ ಫಿಟ್ಟರ್ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಟ್ರ್ಯಾಕ್ಟರ್ ಮೋ ಮೆಕ್ಯಾನಿಕ್ ಮೆಕ್ಯಾನಿಕ್ ಡಿಸೈಲ್ ಟರ್ನರ್ ಮಷಿನಿಸ್ಟ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಹೀಟ್ ಇಂಜಿನಿಯರಿಂಗ್ ಮಿಲ್ ರೈಟ್ ಮೇಂಟೆನೆನ್ಸ್ ಮೆಕ್ಯಾನಿಕ್ ಸೊ ಈ ವೃತ್ತಿ ಪರೀಕ್ಷೆನ ನೀವೇನಂದರೆ ಬರೀಬೇಕಾಗುತ್ತೆ ನೆಕ್ಸ್ಟ್ ಆಟೋಮೊಬೈಲ್ ಇಂಜಿನಿಯರಿಂಗ್ ರಿಲೇಟೆಡ್ ಬ್ರ್ಯಾಂಚಿಂದ ಬಂದಿದ್ದರೆ ನೀವು ಯಾವ ವೃತ್ತಿ ಪರೀಕ್ಷೆ ಬರೀಬೇಕಂದ್ರೆ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಮೆಕ್ಯಾನಿಕ್ ಡೀಸೈಲ್ ಹೀಟ್ ಇಂಜಿನ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಸೊ ಈ ವೃತ್ತಿ ಪರೀಕ್ಷೆನ ನೀವು ಬರೀಬೇಕಾಗ್ತದೆ ಅದೇ ಥರನಾಗಿ ನೀವೇನಾದರೂ ಟೆನ್ ಪ್ಲಸ್ ಟು ಅಂದರೆ ಸೆಕ್ ಸೆಕೆಂಡರಿ ಹೈಸ್ಕೂಲ್ ಸರ್ಟಿಫಿಕೇಟ್ಸಲ್ಲಿ ಟೆನ್ ಪ್ಲಸ್ ಟು ಮಾಡಿ ಫಿಸಿಕ್ಸು ಮತ್ತು ಮ್ಯಾಥ್ಸ್ ಇದ್ದರೆ ನೀವು ಯಾವ ಟ್ರೇಡಿಗೆ ಬರೀಬೇಕಪ್ಪ ಅಂದರೆ ಎಲೆಕ್ಟ್ರಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಷನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆ್ಯಂಡ್ ವೈರ್ಮೆಂಟ್ ಸೊ ಈ ವೃತ್ತಿ ಪರೀಕ್ಷೆಗೆ ನೀವೇನಂದರೆ ಎಕ್ಸಾಮ್ಸ್ ಬರೀಬೇಕಾಗುತ್ತೆ ಸೊ ಇಲ್ಲೇನಂದರೆ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಜನರಲ್ ಆಗಿರುತ್ತೆ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಕೂಡ ಜನ್ರಲ್ ಆಗಿರುತ್ತೆ ಬಟ್ ಏನಂದರೆ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿಯಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಮಾಡಿದರೆ ಪಾರ್ಟ್ ಎಲ್ಲಿ ಏನಂದರೆ ನಿಮಗೆ ನಾರ್ಮಲ್ ಸಿಲೆಬಸ್ ಇರುತ್ತೆ ಅದನ್ನೇನಂದರೆ ನಿಮಗೆ ಮೆರಿಟಿ ಕನ್ಸಿಡರ್ ಮಾಡ್ತಾರೆ ಪಾರ್ಟ್ ಬಿ ಏನಪ್ಪ ಅಂದರೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ನಿಮಗೆ ಯಾವ ಟ್ರೇಡಿಗೆ ಅಪ್ಲೈ ಮಾಡಿರ್ತಾರ ಅಂದರೆ ನೀವು ಮೆಕ್ಯಾನಿಕಲ್ ಇನ್ನ ಬಂದಿದ್ದರೆ ಮೆಕ್ಯಾನಿಕಲ್ ಇಂಜಿನಿಯರ್ ರಿಲೇಟೆಡ್ ಟ್ರೇಡ್ ಎಕ್ಸಾಮ್ನ ಬರೀಬೇಕಾಗತ್ತೆ ಸೊ ಇದೇನಂದರೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಸೊ ನೆಕ್ಸ್ಟು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ ಬಗ್ಗೆ ನೋಡೋಣ ಸೊ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸಲ್ಲಿ ಯಾವ್ಯಾವ ಪೋಸ್ಟ್ ಇರಪ್ಪ ಪೋಸ್ಟ್ ಇರುತ್ತೆ ಅಂದರೆ ಗ್ಯಾಂಗ್ ಮ್ಯಾನ್ ಪಾಯಿಂಟ್ ಮ್ಯಾನ್ ಲೆವರ್ ಮ್ಯಾನ್ ಸ್ವಿಚ್ ಮ್ಯಾನ್ ಶೆಂಟರ್ ವೆಲ್ಡರ್ ಫಿಟರ್ ಹಾಸ್ಪಿಟಲ್ ಆರ್ ಮೆಡಿಕಲ್ ಅಟೆಂಡೆಂಟ್ ಪೋರ್ಟರ್ ಹೆಲ್ಪರ್ ಟ್ರ್ಯಾಕ್ ಮ್ಯಾನ್ ಹೆಲ್ಪರ್ ವರ್ಕ್ಶಾಪ್ ಹೆಲ್ಪರ್ ಟ್ರ್ಯಾಕ್ ಮೆಷಿನ್ ಹೆಲ್ಪರ್ ಸಿಗ್ನಲ್ ಹೆಲ್ಪರ್ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಆ್ಯಂಡ್ ಗೇಟ್ ಮೆನ್ ಸೊ ಈ ಹುದ್ದೆಗಳೇನಂದರೆ ಆರ್ ಆರ್ ಬಿ ಗ್ರೂಪ್ ಡಿ ಇರುತ್ತೆ ಇಲ್ಲಿ ನಿಮಗೆ ವಿದ್ಯಾರ್ಹತೆ ಏನಿರುತ್ತೆ ಅಂದರೆ ಜಸ್ಟ್ ಟೆಂತ್ ಪಾಸ್ ಆಗಿದ್ದರೆ ಸಾಕು ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ಏಜ್ ಲಿಮಿಟ್ ಎಷ್ಟಿರುತ್ತೆ ನೋಡಿರಿ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ಇರುತ್ತೆ ಆಮೇಲೆ ಏನಪ್ಪ ಅಂದರೆ ಕ್ಯಾಂಡಿಡೇಟ್ಸ್ ಇನ್ ದೇರ್ ಫೈನಲ್ ಇಯರ್ ಆಫ್ ಸ್ಟಡಿ ಅವೇಟಿಂಗ್ ದ ರಿಸಲ್ಟ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಸೊ ಇದೇನಂದರೆ ಇಲ್ಲಿ ನಿಮ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಟೆಂತ್ ಪಾಸ್ ಅಥವಾ ಐ ಟಿ ಐ ಅಥವಾ ಡಿಪ್ಲೊಮಾ ಮಾಡಿದರೆ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಅದ್ರ ಜೊತೆಗೆ ನೀವೇನಾದರೂ ಫೈನಲ್ ಇಯರಲ್ಲಿ ಸ್ಟಡಿ ಮಾಡ್ತಿದ್ರೆ ನೀವು ಇನ್ನೂ ರಿಸಲ್ಟಿಗೆ ವೇಟ್ ಮಾಡ್ತಿದ್ರೆ ಎಕ್ಸಾಮ್ ಅಂಥವ್ರು ಏನಂದರೆ ಈ ಹುದ್ದೆಗೆ ಅಪ್ಲೈ ಮಾಡೋಂಗಿಲ್ಲ ಸೊ ಇಲ್ಲಿ ಏನಂದರೆ ಫಸ್ಟೊಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಆದ್ಮೇಲೆ ಅದಾದ ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಏನಿರುತ್ತೆ ನೋಡಿರಿ ಇಲ್ಲಿ ಕೂಡ ನಿಮಗೆ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಆ್ಯಸ್ ಯೂಶುವಲ್ ಯಾವುದಪ್ಪ ಅಂದರೆ ಮ್ಯಾಥಮೆಟಿಕ್ಸ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಜನರಲ್ ಸೈನ್ಸ್ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇಲ್ಲಿ ನಿಮಗೆ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇಂದ ಮೂವತ್ತು ಮಾರ್ಕ್ಸ್ ಬರುತ್ತೆ ಜನರಲ್ ಸೈನ್ಸಿಂದ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಆಮೇಲೆ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸಿಂದ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಇಲ್ಲಿ ಏನಪ್ಪ ಅಂದರೆ ನೀವು ನಾರ್ಮಲ್ ಅಭ್ಯರ್ಥಿಯಾಗಿದ್ದರೆ ನಿಮಗೆ ತೊಂಬತ್ತು ನಿಮಿಷ ಟೈಮ್ ಕೊಡ್ತಾರೆ ಅದೇ ಥರನಾಗಿ ನೀವು ವಿಕಲಚೇತನರಾಗಿದ್ದರೆ ನಿಮ್ಗೆ ಏನಂದರೆ ನೂರು ಇಪ್ಪತ್ತು ನಿಮಿಷ ಕೊಡ್ತಾರೆ ಸೊ ಇದಾದ್ಮೇಲೆ ನಿಮಗೆ ಏನಿರುತ್ತೆ ಅಂದರೆ ಇಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ಮೇಲ್ ಮತ್ತು ಫಿಮೇಲ್ ಕ್ಯಾಲಿಡೇಟ್ಗೆ ಡಿಫ್ರೆಂಟಾಗಿರುತ್ತೆ ಈಗ ಮೇಲ್ ಕ್ಯಾಂಡಿಡೇಟ್ ಗೆ ಏನಿರುತ್ತೆ ಅಂದರೆ ಶುಡ್ ಬಿ ಏಬಲ್ ಟು ಲಿಫ್ಟ್ ಆ್ಯಂಡ್ ಕ್ಯಾರಿ ತರ್ಟಿ ಫೈವ್ ಕೆ ಜಿ ಆಫ್ ವೇಟ್ ಫಾರ್ ಎ ಡಿಸ್ಟೆನ್ಸ್ ಆಫ್ ಹಂಡ್ರೆಡ್ ಮೀಟರ್ ಇನ್ ಟೂ ಮಿನಿಟ್ಸ್ ಇನ್ ಒನ್ ಚಾನ್ಸ್ ವಿಥೌಟ್ ಪುಟ್ಟಿಂಗ್ ದ ವೇಟ್ ಡೌನ್ ಸೊ ಪುರುಷ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಮೂವತ್ತೈದು ಕೆ ಜಿ ಭಾರದ ಚೀಲವನ್ನು ಹೊತ್ಕೊಂಡು ನೂರು ಮೀಟರ್ನ ಎರಡು ನಿಮಿಷದಲ್ಲಿ ಹೋಗಬೇಕು ನೀವೇನಾದರೂ ಮಧ್ಯದಲ್ಲಿ ಡ್ರಾಪ್ ಮಾಡಿದ್ರೆ ಅದನ್ನು ಫಾಲೋ ಆಗಿ ಕನ್ಸಿಡರ್ ಮಾಡ್ತಾರೆ ಆಮೇಲೆ ಈ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ನಿಮಗೆ ಒಂದೇ ಒಂದು ಚಾನ್ಸ್ ಇರುತ್ತೆ ಸೊ ನೀವು ಒಂದು ಚಾನ್ಸಲ್ಲಿ ಮೂವತ್ತೈದು ಕೆ ಜಿ ಬ್ಯಾಗ್ನ ಹೊತ್ಕೊಂಡು ನೂರು ಮೀಟ್ರನ್ನ ಎರಡು ನಿಮಿಷದಲ್ಲಿ ಕವರ್ ಮಾಡಬೇಕು ಅದೇ ಥರನಾಗಿ ಏನಾದ್ರು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಅವ್ರೇನೆಂದರೆ ಇಪ್ಪತ್ತು ಕೆ ಜಿ ಚೀಲನ ನೂರು ಮೀಟ್ರಿಗೆ ನೂರು ಮೀಟ್ರನ್ನ ಎರಡು ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು ಸೊ ಪುರುಷ ಅಭ್ಯರ್ಥಿಗಳಿಗೆ ಇಲ್ಲಿ ಮೂವತ್ತೈದು ಕೆ ಜಿ ಇರುತ್ತೆ ಅದೇ ಥರನಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟಂದರೆ ಇಪ್ಪತ್ತು ಕೆ ಜಿ ಚೀಲನ ಹೊತ್ಕೊಂಡು ಅವ್ರು ನೂರು ಮೀಟ್ರನ್ನ ಎರಡು ನಿಮಿಷದಲ್ಲಿ ಕವರ್ ಮಾಡಬೇಕು ಅವರು ಕೂಡ ಏನಾದರೂ ಚೀಲನ ಬಿಡಿಸಿದರೆ ಅಥವಾ ವೆಯ್ಟ್ನ ಇಳಿಸಿದರೆ ಅದು ಫಾಲಾಗಿ ಕನ್ಸಿಡರ್ ಮಾಡುತ್ತೆ ಅಲ್ಲಿ ಕೂಡ ಕ್ಲಿಯರ್ ಮಾಡೋಕ್ಕೆ ಒಂದೇ ಚಾನ್ಸ್ ಇರುತ್ತೆ

ಫೋರ್ಟಿ ಸೆಕೆಂಡ್ಸಲ್ಲಿ ಓಡಬೇಕಾಗತ್ತೆ ಸೊ ನಾವು ಇಲ್ಲಿವರೆಗೂ ಏನು ಮಾಡಿದ್ವಿ ಅಂದರೆ ಆರ್ ಆರ್ ಬಿ ಗ್ರೂಪ್ ಡಿ ಬಗ್ಗೆ ನೋಡಿದ್ವಿ ಈಗೇನು ಮಾಡೋಣ ಅಂದರೆ ಆರ್ ಆರ್ ಬಿ ಜೆ ಇ ಬಗ್ಗೆ ತಿಳ್ಕೊಳ್ಳೋಣ ಸೊ ಆರ್ ಆರ್ ಬಿ ಜೆ ಇ ಎಕ್ಸಾಮ್ನ ಏನು ಎಷ್ಟು ಎಷ್ಟು ಸ್ಟೇಜಲ್ಲಿ ನಡೆಸ್ತಾರೆ ಅಂದರೆ ಟೂ ಸ್ಟೇಜಲ್ಲಿ ಇರುತ್ತೆ ಎರಡು ಸಿ ಬಿ ಟಿ ಇರುತ್ತೆ ಇಲ್ಲಿ ನಿಮಗೆ ಆಮೇಲೆ ಇಲ್ಲಿ ನಿಮಗೆ ವಯೋಮಿತಿ ಎಷ್ಟಿರುತ್ತೆ ನೋಡಿರಿ ಹದಿನೆಂಟರಿಂದ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ನಿಮ್ಮದು ವಯೋಮಿತಿ ಇರುತ್ತೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತಪ್ಪ ಅಂದರೆ ಒನ್ ಥರ್ಡ್ ಆಫ್ ದ ಮಾರ್ಕ್ಸ್ ಅಲೋಟೆಡ್ ಫಾರ್ ದ ಕ್ವಶನ್ಸ್ ಸೊ ನಿಮಗೆ ಕ್ವಶನಿಗೆ ಎಷ್ಟು ಮಾರ್ಕ್ಸ್ ಅಲೌಟ್ ಮಾಡಿರ್ತಾರಲ್ಲ ಅದ್ರದ್ದು ಒನ್ ತರ್ಡ್ನ ಡಿಟೆಕ್ಟ್ ಮಾಡ್ತಾರೆ ಏನಂದರೆ ನೆಗೆಟಿವ್ ಮಾರ್ಕ್ ಆಗಿ ಸೊ ಇಲ್ಲೇನಂದರೆ ನಾಲ್ಕು ಹುದ್ದೆಗಳಿರುತ್ತೆ ಫಸ್ಟು ನಿಮಗೆ ಜೆ ಇ ಇರುತ್ತೆ ಜೂನಿಯರ್ ಇಂಜಿನಿಯರಿಂಗ್ ನೆಕ್ಸ್ಟ್ ನಿಮಗೆ ಡಿಪೋರ್ಟ್ ಮಟೀರಿಯಲ್ ಸೂಪರ್ವೈಸರ್ ಅಂತ ಮಾಡ್ತಾರೆ ನೆಕ್ಸ್ಟು ಜೂನಿ ಜೂನಿಯರ್ ಇಂಜಿನಿಯರಿಂಗ್ ಇನ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಆಮೇಲೆ ಸಿ ಎಮ್ ಎ ಕೆಮಿಕಲ್ ಆ್ಯಂಡ್ ಮೆಟಲರ್ಜಿ ಅಸಿಸ್ಟೆಂಟ್ ಅಂತ ಮಾಡ್ತಾರೆ ಸೊ ಇಲ್ಲಿ ನಿಮಗೆ ನಾಲ್ಕು ಹುದ್ದೆಗಳಿರುತ್ತೆ ಜೈಇಲ್ಲಿ ఫస్ట్ బుద్ధి జెఇ సో జేఈం ఎడ్యుకేషన్ క్వాలిఫికేషన్ ఇదే నోడి అండ్ అప్లికెంట్ మస్ట్ హ్యావ్ అ త్రీ ఇయర్స్ డిప్లొమా ఇన్ సివిల్ ఇంజనీరింగ్ మెకానికల్ ఆర్ ప్రొడక్షన్ ఆర్ ఆటోమొబైల్ ఆర్ ఎలక్ట్రికల్ ఆర్ ఎలక్ట్రానిక్స్ ఆర్ ఇన్స్ట్రుమెంట్ అండ్ కంట్రోల్ ఇంజనీరింగ్ కంట్రోల్ టూల్స్ ఆర్ మషినింగ్ టూల్స్ అండ్ డై మేకింగ్ కంప్యూటర్ సైన్స్ కంప్యూటర్ ఇంజనీరింగ్ ఆర్ ఇన్ సివిల్ ఇంజనీరింగ్ ఫ్రమ్ ఎ రికగ్నైజ్డ్ యూనివర్సిటీ ఆర్ ఇన్స్టిట్యూట్ ಸೊ ಯಾರು ಆರ್ ಆರ್ ಬಿ ಜೆಇಿಗೆ ಅಪ್ಲೈ ಮಾಡ್ತಿರಲ್ಲ ಅವ್ರು ಏನು ಮಾಡಿರಬೇಕಂದ್ರೆ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿರಬೇಕು ಯಾವ್ಯಾವ ಬ್ರಾಂಚಿಂದ ಇನ್ನು ನೀವು ಇಂಜಿನಿಯರಿಂಗ್ ಮಾಡಿರಬೇಕಂದ್ರೆ ಸಿವಿಲ್ ಇಂಜಿನಿಯರ್ ಆಗಿರಬೇಕು ಮೆಕ್ಯಾನಿಕಲ್ ಪ್ರೊಡಕ್ಷನ್ ಆಟೋಮೊಬೈಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟಲ್ ಆ್ಯಂಡ್ ಕಂಟ್ರೋಲ್ ಇಂಜಿನಿಯರಿಂಗ್ ಕಂಟ್ರೋಲ್ ಟೂಲ್ಸ್ ಆ್ಯಂಡ್ ಮಷಿನಿಂಗ್ ಟೂಲ್ಸ್ ಆ್ಯಂಡ್ ಡೈ ಮೇಕಿಂಗ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಆರ್ ಬಿ ಎಸ್ ಇನ್ ಸಿವಿಲ್ ಇಂಜಿ ಇಂಜಿನಿಯರಿಂಗ್ ಸೊ ಇವು ಹುದ್ದೆ ಈ ಏನಾದರೂ ನಿಮ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದರೆ ನೀವು ಆರ್ ಆರ್ ಬಿ ಜೆ ಅಪ್ಲೈ ಮಾಡ್ಬೋದು ಅದೇ ಥರನಾಗಿ ನೀವೇನಾದರೂ ಡಿಪೋ ಮಟೀರಿಯಲ್ ಸೂಪರ್ವೈಸರ್ ಆಗಿ ಕ್ಯಾ ಹುದ್ದೆನ ಚೂಸ್ ಮಾಡ್ತೀರಂದರೆ ನೀವೇನು ಮಾಡಿರ್ಬೇಕು ಅಂದರೆ ಮೂರು ವರ್ಷ ಡಿಪ್ಲೊಮಾನ ಕಂಟ್ ಕಂಪ್ಲೀಟ್ ಮಾಡಿರಬೇಕು ಫ್ರಾಮ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವೆಲೆಂಟ್ ಸೊ ಯಾವುದೋ ಯಾವುದೋ ಒಂದು ಡಿಪ್ಲೊಮಾ ಮಾಡಿದ್ರು ಸಾಕು ನೀವೇನಂದರೆ ಡಿಪೋ ಮಟ್ರಿ ಮಟೀರಿಯಲ್ ಸುಪ್ರವೈಸರ್ಗೆ ಅಪ್ಲೈ ಮಾಡ್ಬೋದು ಅದೇ ಥರನಾಗಿ ನೀವೇನಾದರೂ ಜೂನಿಯರ್ ಇಂಜಿನಿಯರಿಂಗ್ ಇನ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಒಳಗೆ ಅಪ್ಲೈ ಮಾಡ್ತೀರಂದರೆ ಇಲ್ಲಿ ಏನಿರಬೇಕಪ್ಪ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಆಲ್ ಅಪ್ಲಿಕೆಂಟ್ಸ್ ನೀಡ್ ಟು ಪ್ರೊಸೆಸ್

ಡಿ ಒ ಎ ಸಿ ಸಿ ಅಲ್ಲಿ ನಿಮ್ಗೆ ಏನಂದರೆ ಬಿ ಲೆವೆಲ್ ಕೋರ್ಸ್ನ ಆಫರ್ ಮಾಡ್ತಾರೆ ಅದನ್ನು ನೀವು ಮಾಡಿದರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಅದೇ ಥರನಾಗಿ ನೀವು ಕೆಮಿಕಲ್ ಆ್ಯಂಡ್ ಮೆಟ್ರಲರ್ಜಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತೀನಂದ್ರೆ ನೀವು ಇಲ್ಲೇನು ಮಾಡಿರ್ಬೇಕಂದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ವಿತ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಸೊ ಇಲ್ಲೇನಂದರೆ ನೀವು ಒಂದು ಸೈನ್ಸ್ ಪದವೀಧರರಾಗಿರಬೇಕು ಇಲ್ಲಿ ನಿಮ್ಮದು ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಏನಂದರೆ ಸಬ್ಜೆಕ್ಟ್ ಆಗಿರಬೇಕು ನಿಮ್ಮದು ಕಾಂಬಿನೇಷನ್ ಏನಂದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ಇನ್ಕ್ಲೂಡ್ ಆಗಿರಬೇಕು ಅಂಥವ್ರು ಎಲಿಜಿಬಲ್ ಆಗ್ತೀರಾ ಮತ್ತು ಏನಂದರೆ ಇಲ್ಲಿ ಮಿನಿಮಮ್ ಮಾರ್ಕ್ಸ್ ಎಷ್ಟಿರಪ್ಪ ಇರಬೇಕಂದ್ರೆ ನಿಮ್ದು ಅಗ್ರಿಗೇಟು ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕು ಅದಕ್ಕಿಂತ ಕಮ್ಮಿ ಇದ್ದರೆ ನೀವು ಎಲಿಜಿಬಲ್ ಆಗಿಲ್ಲ ಫಿಫ್ಟಿ ಫೈವ್ ಪರ್ಸೆಂಟ್ ಇದ್ದರೆ ಎಲಿಜಿಬಲ್ ಆಗ್ತೀರಾ ಸೊ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಒಳಗೆ ಏನಿರುತ್ತೆ ನೋಡಿರಿ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಒಳಗೆ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಯಾವುದಂದ್ರೆ ಮ್ಯಾಥಮೆಟಿಕ್ಸ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಜನರಲ್ ಅವೇರ್ನೆಸ್ ಮತ್ತು ಜನರಲ್ ಸೈನ್ಸ್ ಸೊ ಇಲ್ಲೇನಂದರೆ ನಿಮಗೆ ಮ್ಯಾಥಮೆಟಿಕ್ಸಿಂದ ಮೂವತ್ತು ಕ್ವಶನ್ಸ್ನ ಕೇಳ್ತಾರೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಅದೇ ಥರನಾಗಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಂದ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಜನರಲ್ ಇಂದ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಮಾರ್ಕ್ಸ್ ಇರುತ್ತೆ ಜನರಲ್ ಸೈನ್ಸಿಂದ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಹೀಗಾಗಿ ನಿಮಗೆ ಪ್ರತಿ ಕ್ವಶನ್ಗೆ ಒಂದು ಮಾರ್ಕ್ ಇರುತ್ತೆ ಆ ಆಗಲೇ ಹೇಳ್ದಂಗೆ ಇಲ್ಲಿ ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದರೆ ಪಾಯಿಂಟ್ ಟು ಫೈವ್ ಫಾರ್ ಈಚ್ ರಾಂಗ್ ಆನ್ಸರ್ಸ್ ಇರುತ್ತೆ ಇಲ್ಲಿ ಡ್ಯೂರೇಷನ್ಸ್ ಎಷ್ಟಿರುತ್ತಪ್ಪ ಅಂದರೆ ನೈಂಟಿ ಮಿನಿಟ್ಸ್ ಇರುತ್ತೆ ನಿಮ್ಮ ಎಕ್ಸಾಮ್ ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ ನೈಂಟಿ ಮಿನಿಟ್ಸ್ ಇರುತ್ತೆ ಸೊ ಸೆಕೆಂಡ್ ಸ್ಟೇಜ್ ಯಾರು ಫಸ್ಟ್ ಸ್ಟೇಜ್ ಸಿ ಬಿ ಟಿ ಪಾಸ್ ಆಗ್ತಾರಲ್ಲ ಅಂಥವ್ರು ಮಾತ್ರ ಏನಂದರೆ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿಗೆ ಕ್ವಾಲಿಫೈ ಆಗ್ತಾರೆ ಇಲ್ಲಿ ನಿಮಗೆ ಎಷ್ಟು ಸಬ್ಜೆಕ್ಟ್ ಇರುತ್ತೆ ಅಂದರೆ ಐದು ಸಬ್ಜೆಕ್ಟ್ ಇರುತ್ತೆ ಯಾವುದಪ್ಪ ಅಂದರೆ ಫಸ್ಟು ಜನರಲ್ ಅವೇರ್ನೆಸ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಬೇಸಿಕ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಬೇಸಿಕ್ ಎನ್ವಿರೊಮೆಂಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಂಡ್ ಟೆಕ್ನಿಕಲ್ ಎಬಿಲಿಟೀಸ್ ಸೊ ಇಲ್ಲಿ ಐದು ಸಬ್ಜೆಕ್ಟ್ ಇರುತ್ತೆ ನಿಮಗೆ ಜನರಲ್ ಅವೇರ್ನೆಸ್ ಇಂದ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಮಾರ್ಕ್ಸಿಗೆ ಕೆಮಿಸ್ಟ್ರಿಯಿಂದ ನಿಮಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಿಂದ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಮಾರ್ಕ್ಸಿಗೆ ಅದೇ ಥರನಾಗಿ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಸಿಂದ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಮಾರ್ಕ್ಸಿಗೆ ಬೇಸಿಕ್ಸ್ ಆಫ್ ಎನ್ವಿರಾಮೆಂಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲಿಂದ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಮಾರ್ಕ್ಸಿಗೆ ಅದೇ ಥರನಾಗಿ ನಿಮ್ಮ ಟೆಕ್ನಿಕಲ್ ಎಬಿಲಿಟೀಸಿಂದ ಎಷ್ಟು ಕೇಳ್ತಾರೆ ಅಂದರೆ ನೂರು ಕ್ವಶನ್ಸ್ ಕೇಳ್ತಾರೆ ನೂರು ಮಾರ್ಕ್ಸಿಗೆ ಸೊ ಟೈಮ್ ಅಲಾಟ್ಮೆಂಟ್ ಎಷ್ಟು ಅಂದರೆ ಇಲ್ಲಿ ನಿಮಗೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಈ ಕಂಪ್ಲೀಟ್ ಮೇನ್ಸ್ ಎಕ್ಸಾಮ್ ಬರ್ಸೆ ಬರೆಯೋಕೆ ನಿಮಗೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಸೊ ಇದು ಏನಂದರೆ ಆರ್ ಆರ್ ಬಿ ಜೆ ಇ ಬಗ್ಗೆ ಇನ್ನೂ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಆರ್ ಆರ್ ಬಿ ಅವರು ಆಫೀಷಿಯಲ್ ವೆಬ್ಸೈಟ್ ಇದೆ ಯಾವುದಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಬಿ ಸಿ ಜಿ ಡಿ ಡಾಟ್ ಜಿ ಓ ಇ ಡಾಟ್ ಇನ್ ಸೊ ಅಲ್ಲೋಗಿ ನೀವು ಅಫಿಷಿಯಲ್ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲಾರಿಫೈ ಮಾಡ್ಕೋಬೋದು ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು